ನಮ್ಮಲ್ಲಿ ಯಾರಾದರೂ ಒಬ್ಬರು ಒಂದು ಹೊಸ ಸ್ಮಾರ್ಟ್ಫೋನ್ನ ತಗೊಳ್ತಾ ಇದ್ದಾರೆ ಅಂತೇಳಿದ್ರೆ ನಮ್ಮೆಲ್ಲರ ಗಮನ ಹೋಗಿ ಹೋಗುತ್ತೆ ಬ್ಯಾಟ್ರಿ ಮೇಲೆ, ಅವನು ಎಷ್ಟು ಎಮ್ ಎಚ್ನ ಬ್ಯಾಟ್ರಿ ತಗೊಳ್ತಾ ಇದ್ದಾನೆ ಅಂತೇಳ್ಬಿಟ್ಟು. ಆದರೆ ನಮ್ಮಲ್ಲಿ ತುಂಬ ಜನರಿಗೆ ಎಮ್ ಎಚ್ ಅಂದರೆ ಏನು ಅಂತ ಗೊತ್ತಿರಲ್ಲ, ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಗೊತ್ತೇ ಇರಲ್ಲ. ಎಮ್ ಎಚ್ ಅಂತ ಹೇಳಿದ್ರೆ ಮಿನಿ ಆ್ಯಮ್ಸ್ ಅವರ್ ಅಂತೇಳ್ಬಿಟ್ಟು. ನಮ್ಮ ಒಂದು ಮೊಬೈಲ್ನಲ್ಲಿ ಎಷ್ಟು ಎಮ್ ಎಚ್ ಇರುತ್ತೆ ಅಂದರೆ 6000 ಎಮ್ ಎಚ್ ಇದೆ ಅಂತೇಳಿದ್ರೆ ನಮ್ಮ ಮೊಬೈಲ್ನ ಬ್ಯಾಟ್ರಿ ಕೆಪ್ಯಾಸಿಟಿ ಬಂದುಬಿಟ್ಟು 6000 ಎಮ್ ಎಚ್ ಆಗಿರುತ್ತೆ ಅಂತೇಳಿದ್ರೆ ಅದರ ಫುಲ್ ಕೆಪ್ಯಾಸಿಟಿ 5000 ಎಮ್ ಎಚ್ ಇತ್ತು ಅಂತೇಳಿದ್ರೆ ಆ ಮೊಬೈಲ್ನಲ್ಲಿಂಥ ಬ್ಯಾಟ್ರಿ ಕೆಪ್ಯಾಸಿಟಿ ಬಂದುಬಿಟ್ಟು 5000 ಆಗಿರುತ್ತೆ. ಮಿನಿಯಮ್ಸ್ ಅವರ್ ಅಂತ ಹೇಳಿದರೆ ಒಂದು ಗಂಟೆಗೆ ಎಷ್ಟು ಎಮ್ ಎಚ್ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು. ನಿಮ್ಮ ಒಂದು ಮೊಬೈಲ್ನಲ್ಲಿ 5000 ಎಮ್ ಎಚ್ ಇದೆ ಅಂತ ಅಂದ್ಕೊಳ್ಳಿ, ಪ್ರತಿ ಗಂಟೆಗೆ ನಿಮ್ಮ ಒಂದು ಮೊಬೈಲ್ನಲ್ಲಿ 500 ಎಮ್ ಎಚ್ ಯೂಸ್ ಆಗ್ತಾ ಇದೆ ಅಂದರೆ ನೀವು ಕಂಟಿನ್ಯೂಸ್ ಆಗಿಬಿಟ್ಟು 10 ಗಂಟೆ ನಿಮ್ಮ ಒಂದು ಮೊಬೈಲ್ನ ಆರಾಮಾಗಿ ಯೂಸ್ ಮಾಡ್ಬೋದು. 10 ಗಂಟೆಗಳ ಕಾಲಗಂಟ ನಿಮ್ಮ ಒಂದು ಮೊಬೈಲ್ನ ಲೈಫ್ ಇರುತ್ತೆ, 10 ಗಂಟೆ ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ನೀವು ಅದೇ ಜಾಗದಲ್ಲಿ ನಿಮ್ಮೊಂದು ಮೊಬೈಲಲ್ಲಿ 5000 ಎಮ್ ಎಚ್ ಇದೆ ಆದರೆ ಪ್ರತಿ ಗಂಟೆಗೆ 1000 ಎಮ್ ಎಚ್ ಯೂಸ್ ಆಗ್ತಾ ಇದೆ ಅಂತೇಳಿದ್ರೆ ಕೇವಲ 5 ಗಂಟೆ ಮಾತ್ರ ನಿಮ್ಮ ಒಂದು ಬ್ಯಾಟ್ರಿ ಲೈಫ್ ಇರುತ್ತೆ, ಅಷ್ಟೊತ್ತಿಗೆ ಖಾಲಿಯಾಗಿರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಎಮ್ ಎಚ್ ಅಂತೇಳಿದ್ರೆ ಪ್ರತಿ ಗಂಟೆಗೆ ಎಷ್ಟು ಎಮ್ ಎಚ್ ಖಾಲಿಯಾಗುತ್ತೆ ಅನ್ನೋದು ಒಂದಾಗಿರುತ್ತೆ. ಟೋಟಲ್ ಎಮ್ ಎಚ್ ಅಂದರೆ ನಿಮ್ಮ ಮೊಬೈಲಿಗೆ 5000 ಎಮ್ ಎಚ್ ಅಂತ ಹೇಳ್ತಾರಲ್ಲ, ಅದು ನಿಮ್ಮ ಮೊಬೈಲ್ನ ಬ್ಯಾಟ್ರಿಯ ಕೆಪ್ಯಾಸಿಟಿ, ಪ್ರತಿ ಗಂಟೆಗೆ ಎಷ್ಟು ಯೂಸ್ ಆಗುತ್ತೆ ಅದು ಎಮ್ ಎ ಎಚ್ ಆಗಿರುತ್ತೆ. ನಿಮ್ಮ ಮೊಬೈಲಲ್ಲಿ ಜಾಸ್ತಿ ಎಮ್ ಎ ಎಚ್ ಇದ್ದಷ್ಟು ನೀವು ಜಾಸ್ತಿ ಯೂಸ್ ಮಾಡ್ಬೋದು. ಪ್ರತಿ ಗಂಟೆ ಕಡಿಮೆ ಎಮ್ ಎಚ್ ಯೂಸ್ ಆಗ್ತಾ ಇದೆ ಅಂತೇಳಿದ್ರೆ ನೀವು ಜಾಸ್ತಿ ಹೊತ್ತು ಯೂಸ್ ಮಾಡ್ಕೋಬೋದು. ಪ್ರತಿ ಗಂಟೆಗೆ ಜಾಸ್ತಿ ಅಷ್ಟೇ ಎಮ್ ಎ ಎಚ್ ಯೂಸ್ ಆಗ್ತಾ ಇದೆ ಅಂತೇಳಿದ್ರೆ ನೀವು ಕಡಿಮೆ ಗಂಟೆ ಅಷ್ಟೇ ನಿಮ್ಮ ಒಂದು ಮೊಬೈಲ್ನ ಯೂಸ್ ಮಾಡೋಕ್ಕಾಗೋದು, ಅಷ್ಟೊತ್ತಿಗೆ ನಿಮ್ಮ ಬ್ಯಾಟ್ರಿ ಲೈಫ್ ಕೂಡ ಖಾಲಿಯಾಗ್ತಾ ಬಂದಿರುತ್ತೆ. ನೀವೊಂದು ಹೊಸ ಸ್ಮಾರ್ಟ್ಫೋನ್ನ ತಗೊಳ್ತಾ ಇದ್ದೀರಾ ಅಂತೇಳಿದ್ರೆ ಆದಷ್ಟು 5000 ಎಮ್ ಎಚ್ ಅಥವಾ 6000 ಎಮ್ ಎಚ್ ಇರುವಂಥ ಸ್ಮಾರ್ಟ್ಫೋನ್ನೇ ತಗೊಳ್ಳಿ. ಇದಿಷ್ಟಾಗಿತ್ತು ಈ ಒಂದು ಎಮ್ ಎಚ್ ಬಗ್ಗೆ. ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂತೇಳಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಹಾಗೆ ಇದೇ ರೀತಿಯ ಬೇರೆ ವೀಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಬೋದು. ಹಾಗೆ ನೀವು ನನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ತಿಲ್ಲ ಅಂತೇಳಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇವಾಗಲೇ ಫಾಲೋ ಮಾಡ್ಬೋದು.